ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಸ್ನೇಹಿತರು, ಇವತ್ತು ತುಂಬ ಸಂತೋಷವಾದ ದಿನ. ಯಾಕಂತೇಳಿದರೆ ನಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರನ್ನು ದಾಟಿದ್ದೇವೆ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ, ಹಾಗೆ ನಿಮ್ಮ ಪ್ರೋತ್ಸಾಹದಿಂದ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರ ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಸ್ನೇಹಿತರೆ, ನಾನೊಂದು ಚಾನಲ್ ಮಾಡಿ 1 ತಿಂಗಳಾದದ್ದಷ್ಟೇ. ಸ್ನೇಹಿತರೆ, ಹೀಗೆ ಸದಾ ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮ ಹತ್ರ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ನನಗೊಬ್ಬರು ಕಮೆಂಟ್ ಮಾಡಿದರು, ಇದು ಮಲ್ಲಿಗೆಯನ್ನು ನಾವು ಹೂ ಕೊಯ್ದು ಮಲ್ಲಿಗೆಯನ್ನು ಮಾರುಕಟ್ಟೆಗೆ ಕೊಡುವಾಗ ಯಾರಿಗೆ ಕೊಟ್ಟರೆ ನಮಗೆ ಹೆಚ್ಚು ಲಾಭ ಎಂಬುದರ ಬಗ್ಗೆ ನನಗೆ ಕಮೆಂಟ್ ಮಾಡಿದರು. ಸೊ ಅವರು ಕುಂದಾಪುರದವರಂತೆ ಸ್ನೇಹಿತರೆ, ನನಗೆ ಅವರ ಹೆಸರು ಮರ್ತೋಯ್ತು. ಕುಂದಾಪುರದಿಂದ ಅಂತ ಹೇಳಿದರು. ಅವ್ರ ಹತ್ರ 45 ಮಲ್ಲಿಗೆ ಗಿಡ ಉಂಟಂತ ಹೇಳಿದರು. ಅವರು ಯಾರಿಗೆ ಮಲ್ಲಿಗೆ ಕೊಡ್ತಾರೆ ಅಂತ ಅವರಿಗೆ ಅಲ್ಲಿ ಲಾಸ್ ಆಗ್ತಾ ಉಂಟಂತ ಹೇಳಿದರು. ಸ್ನೇಹಿತರೆ, ನನ್ನ ಪ್ರಕಾರ ಹೇಳೋದಾದರೆ ಮಲ್ಲಿಗೆ ಯಾರಿಗೆ ಕೊಡುವುದು ಬೆಸ್ಟ್ ಅಂತ ನಾನು ಇಷ್ಟು ಮಲ್ಲಿಗೆ ಕೊಟ್ಟ ಒಂದು ಅನುಭವದ ಮೇಲೆ ಹೇಳೋದಾದರೆ ಸ್ನೇಹಿತರೆ, ಮಲ್ಲಿಗೆ ಮಾರುವವರು ಇರ್ತಾರೆ. ಈಗ ನಾನು ಹೇಗೆ ಕೊಡುವುದು ಅಂತ ಹೇಳಿದರೆ, ಈಗ ನಮಗೆ ಒಂದು ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಮಾರುವವರು ಇರ್ತಾರೆ, ಅವರಿಗೇ ಡೈರೆಕ್ಟ್ ನಾನು ಮಲ್ಲಿಗೆ ಕೊಡೋದು. ಆಗ ನಮಗೆ ಏನಂತ ಹೇಳಿದರೆ, ಈ ಮಧ್ಯವರ್ತಿಗಳು ಅದರಲ್ಲಿ ಒಂದು ಸೇರಿಕೊಳ್ಳುವುದಿಲ್ಲ. ಅಂದರೆ ಮಧ್ಯವರ್ತಿಗಳಂದರೆ ಏಜೆಂಟ್ಗಳಂತ ಹೇಳ್ತೇವೆ ಸ್ನೇಹಿತರೆ. ಅವರು ಈ ಒಂದು ನಮ್ಮ ಒಂದು ಏನು ವ್ಯವಹಾರದಲ್ಲಿ ಸೇರಿಕೊಳ್ಳುವುದಿಲ್ಲ. ಒಂದು ವೇಳೆ ನಾವು ಮಧ್ಯವರ್ತಿಗಳು ಅಥವಾ ಏಜೆಂಟ್ ಅವರ ಹತ್ರ ಕೊಟ್ಟರೆ ನಾವು ಏನಾಗ್ತದೆ ಅಂತೇಳಿದರೆ, ಏಜೆಂಟಿನವರ ಕಮಿಷನ್ ಕಟ್ ಮಾಡ್ತಾರೆ. ಹಾಗೂ ಮಾರುಕಟ್ಟೆಯಲ್ಲಿ ಮಲ್ಲಿಗೆ ಮಾರುವವರ ಕೂಡ ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ ಸ್ನೇಹಿತರೆ, ಅವ್ರದ್ದು ಕಟ್ಟಾಗಿ ನಮಗೆ ಸಿಗುವಂಥದ್ದು. ಆಗ ನಮಗೆ ಒಂದು ತುಂಬ ಲಾಸ್ ಆಗ್ತದೆ ಅಂತ ನನ್ನ ಭಾವನೆ. ಯಾಕಂತೇಳಿದರೆ, ಇಲ್ಲಿ ನಾನು ಹೇಗೆ ಕೊಡೋದು ಅಂತೇಳಿದರೆ, ಡೈರೆಕ್ಟ್ ಮಾರುಕಟ್ಟೆಗೇ ಕೊಡೋದು. ಇಲ್ಲಿ ಹೂ ಸೇಲ್ ಮಾಡೋರು ಇರ್ತಾರಲ್ಲ, ಅಂದರೆ ಮಲ್ಲಿಗೆ ಅಂತಲೆಲ್ಲ ಅವರು ಬೇರೆಲ್ಲ ಹೂವೆಲ್ಲ ಮಾರ್ತಾರೆ, ಸೇವಂತಿಗೆ ಆಗಲಿ, ಗುಲಾಬಿ ಆಗಲಿ, ಬೇರೆ ಯಾವೆಲ್ಲ ಈ ನಮ್ಮದು ಹೂಗಳಿವೆ ಸೇಲ್ ಮಾಡುವಂಥದ್ದು, ಅವರಿಗೆ ನಾನು ಡೈರೆಕ್ಟಾಗಿ ಕೊಡೋದು. ಅವರು ನನಗೆ ಒಂದು ಚೆಂಡಲ್ಲಿ 20 ರೂಪಾಯಿ ಕಟ್ ಮಾಡ್ತಾರೆ ಸ್ನೇಹಿತರೆ. ನಾನು ಒಂದು ಅಟ್ಟಿಯಲ್ಲಿ ಹೇಳ್ತಾ ಇಲ್ಲ, ಇದು ಒಂದು ಚೆಂಡಲ್ಲಿ ನನಗೆ ಎಷ್ಟೇ ರೇಟ್ ಇರಲಿ, ಎಷ್ಟು ಹೆಚ್ಚಿರಲಿ, ಎಷ್ಟು ಕಡಿಮೆ ಇರಲಿ, ನನಗೆ 20 ರೂಪಾಯಿ ಕಟ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿಯೂ ಕಟ್ ಮಾಡೋದಿಲ್ಲ, ಅದಕ್ಕಿಂತ ಕಡಿಮೆನೂ ನನಗೆ ಕಟ್ ಮಾಡೋದಿಲ್ಲ, 20 ರೂಪಾಯಿ ಕಟ್ ಮಾಡ್ತಾರೆ. ಒಂದು ಅಟ್ಟಿಗೆ ಅಂತ ಹೇಳಿದರೆ ಸ್ನೇಹಿತರೆ, ಒಂದು ಅಟ್ಟಿಯಲ್ಲಿ 4 ಚೆಂಡು ಇರ್ತದೆ ಮಲ್ಲಿಗೆ. ಅಂದರೆ ಒಂದು ಅಟ್ಟಿಗೆ 20 ರೂಪಾಯಿ ಆದರೆ ನಮಗೆ ಒಂದು ಅಟ್ಟಿಗೆ 80 ರೂಪಾಯಿ ಬೀಳ್ತದೆ. 80 ರೂಪಾಯಿ ಕಟ್ ಮಾಡಿ ನಮಗೆ ಉಳಿದ ಹಣವನ್ನು ನನಗೆ ಕೊಡ್ತಾರೆ. ಅದರಲ್ಲಿ ನನಗೆ ಯಾವುದೇ ಮೋಸವನ್ನು ಮಾಡೋದಿಲ್ಲ. ನನಗೆ ಹೇಳಿದರು ಇವತ್ತಿನ ಮಲ್ಲಿಗೆಯ ರೇಟನ್ನು ಇವತ್ತೇ ನಮಗೆ ಅವರು ಹೇಳೋದಿಲ್ಲ. ಯಾಕಂತೇಳಿದರೆ, ನಮಗೆ ಮಲ್ಲಿಗೆಯ ರೇಟ್ ಬರುವುದೇ 12 ಗಂಟೆ ನಂತರ ಬರುವುದು. ಅದಕ್ಕಿಂತ ಮೊದಲು ನಮಗೆ ಈಗ ಇವತ್ತು ನಾವು ಮಲ್ಲಿಗೆ ಕೊಟ್ಟರೆ ಇವತ್ತಿನ ರೇಟ್ ಎಷ್ಟು ಉಂಟಂತ ನಮಗೆ ಒಂದು ಪರ್ಫೆಕ್ಟಾಗಿ ಗೊತ್ತಾಗಬೇಕಾದ್ರೆ ಇವತ್ತು 12 ಗಂಟೆ ನಂತರ ನಮಗೆ ಗೊತ್ತಾಗೋದು. ಹಾಗಾಗಿ ನಾವು ಏನಂತ ಮಾರುಕಟ್ಟೆಗೇ ಕೊಟ್ಟರೆ, ಡೈರೆಕ್ಟಾಗಿ ಮಾರುಕಟ್ಟೆಗೇ ಕೊಟ್ಟರೆ ತುಂಬ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಮತ್ತು ನಾನು ಏಜೆಂಟ್ ಹತ್ರ ಇಲ್ಲಿವರೆಗೆ ನಾನು ಮಲ್ಲಿಗೆಯನ್ನು ಕೊಡಲಿಲ್ಲ ಸ್ನೇಹಿತರೆ. ನನಗೆ ಏಜೆಂಟ್ ಅವ್ರ ಹತ್ರ ಕೊಟ್ಟು ನನಗೆ ಅನುಭವ ಇಲ್ಲ. ಆದರೆ ನನ್ನ ಪ್ರಕಾರ ಏಜೆಂಟ್ ಅವರು ಕೊಂಡೋದ್ರೆ ಸುಮ್ಮನೆ ಕೊಂಡೋಗ್ತಾರಾ? ಯಾರಾದರೂ ಏನಾದರೂ ಒಂದು ನಮಗೆ ಏನು ಹೇಳ್ತಾರೆ, ಧರ್ಮಕ್ಕೆ ಅಂದರೆ ಪುಕ್ಸಟ್ಟೆಗೆ ಏನು ಕೆಲಸ ಮಾಡೋದಿಲ್ಲ ಸ್ನೇಹಿತರೆ. ಅವರು ನಮ್ಮ ಮನೆಗೆ ಬಂದು ಕೊಂಡೋಗ್ತಾರೆ ಅಂತೇಳಿದರೆ ಅವರಿಗೆ ಅದರಿಂದ ಏನೋ ಒಂದು ಕಮಿಷನ್ ಇರ್ತದೆ, ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ. ಹಾಗಾಗಿ ಮಲ್ಲಿಗೆ ಮಾರುವವರು, ಮಲ್ಲಿಗೆ ಮನೆಯಲ್ಲಿ ಮಾಡಿ ಮಾರುಕಟ್ಟೆಗೆ ಮಾರುವವರು, ಆದಷ್ಟು ನೀವು ನಿಮ್ಮ ಕೈಯಿಂದ ಮಾರುಕಟ್ಟೆಗೆ ಹೋಗುವಾಗೆ ನೀವು ನೋಡಿಕೊಳ್ಳಿ ಸ್ನೇಹಿತರೆ. ಯಾಕಂತೇಳಿದರೆ, ನಮಗೆ ಆಗ ಅಷ್ಟೊಂದು ಲಾಸ್ ಅಂತ ಅನಿಸೋದಿಲ್ಲ. ಹೌದು, ಒಂದು ಅಟ್ಟಿಯಲ್ಲಿ 80 ರೂಪಾಯಿ ಹೋಯಿತು ಅಂತ ಹೇಳಿದರೆ ಲಾಸ್. ಆದರೆ ಏನು ಮಾಡೋದು, ನಮಗೆ ಹೋಗಿ ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಆಗೋದಿಲ್ಲಲ್ಲ ಸ್ನೇಹಿತರೆ. ನಾವು ಅಲ್ಲಿ ಕೊಡಲೇಬೇಕಾಗ್ತದೆ, ಅಥವಾ ನಮ್ಮ ಮನೆಯವರು ಯಾರಾದರೂ ಮಾರುವವರಿದ್ದರೆ ನಮಗೆ ತುಂಬ ಲಾಭ, ಅದರಲ್ಲಿ ನಷ್ಟ ಅನ್ನುವಂಥ ಒಂದು ಪ್ರಮೇಯನೇ ಬರುವುದಿಲ್ಲ, ನಮಗೆ ತುಂಬ ಲಾಭ ಇರ್ತದೆ. ಹಾಗಿರುವಾಗ ನಾವು ಒಂದು ಮಾರುಕಟ್ಟೆಯಲ್ಲಿ ನೀವು ಕೊಡುವುದು ನನ್ನ ಪ್ರಕಾರ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಮತ್ತು ನೀವು ಒಂದು ಮಾರುಕಟ್ಟೆಗೆ ಹೋಗಿ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲಿರುವವರ ಹತ್ರ ಮಾರುಕಟ್ಟೆಯವ್ರ ಹತ್ರ ಕೇಳಿ, ಅಥವಾ ದೂರದಲ್ಲಿ ಇದ್ದರೆ ಕೆಲವರು ಮಾರುಕಟ್ಟೆಯವರು ತಗೊಳ್ತಾರೆ ಸ್ನೇಹಿತರೆ. ಬಸ್ಸಲ್ಲಿ ಹಾಕಿದರೆ ಒಂದು 10 ರೂಪಾಯಿ ಅವರಿಗೆ, ಬಸ್ ಡ್ರೈವರಿಗೆ
ನಾವೊಂದು 10 ರೂಪಾಯಿ ಕೊಟ್ಟರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವ್ರು ತಗೊಳ್ತಾರೆ, ಮಲ್ಲಿಗೆ ಅಂಗಡಿಯವರು ತಗೊಳ್ತಾರೆ. ಅದು ನೀವು ಕೇಳಬೇಕು ಯಾರ ಹತ್ರ ಅವರು ಒಳ್ಳೆಯ ಒಂದು ಏನು ಹೇಳ್ತಾರೆ ಒಳ್ಳೆ ಒಂದು ವ್ಯಾಪಾರಸ್ಥರನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಮಾಡುವ ಒಂದು ವ್ಯವಹಾರದಲ್ಲಿ ನಮಗೆ ಮೋಸ ಆಗಬಾರ್ದು. ಯಾಕಂತ ಹೇಳಿದರೆ ನಾವೀಗ ಮಲ್ಲಿಗೆ ಮಾಡೋದು ನಮಗೆ ಅದರಿಂದ ಏನಾದರೂ ಒಂದು ಲಾಭ ಆಗಲಿ, ನಮ್ಮಿಂದ ಒಂದು ನಮಗೆ ಅದರಿಂದ ಏನಾದರೂ ಒಂದು ಬೆನಿಫಿಟ್ ಸಿಗಲಿ ಅಂತ ನಾವು ಇಷ್ಟು ಕಷ್ಟಪಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಿರುವಾಗ ನಾವು ಇನ್ನೊಬ್ಬರ ಹೊಟ್ಟೆಗೆ ಯಾಕೆ ನಾವು ಹೊಟ್ಟೆಯನ್ನು ತುಂಬಿಸಬೇಕು ಅಲ್ವಾ? ನೀವು ಯಾರಾದರೂ ಒಬ್ಬರು ಒಳ್ಳೆ ಮಾರುಕಟ್ಟೆಯವರನ್ನು ಹುಡುಕಿ ನೀವು ನೋಡಿ, ನಮ್ಮ ಅದರಲ್ಲಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ಮಲ್ಲಿಗೆ ಮಾಡಿ ಯಾರ್ಯಾರು ಹಣ ತಿಂತಾ ಇದ್ದಾರೆ ಅನ್ನುವಾಗ ನಾವು ಒಮ್ಮೆ ಹೋಗಿ ಮಾರುಕಟ್ಟೆಯಲ್ಲಿ ನೀವು ಕೇಳಿ, ನಮ್ಮ ಮನೆಯಲ್ಲಿ ಮಲ್ಲಿಗೆ ಆಗ್ತಾ ಉಂಟು, ನಾವು ಮಲ್ಲಿಗೆ ಕೊಡಬೇಕಾ ನಿಮಗೆ ಕಟ್ಟಿ, ನೀವು ಒಂದು ಚೆಂಡಲ್ಲಿ ಎಷ್ಟು ಕಟ್ ಮಾಡ್ತೀರ ಅಂತ ಕೇಳಿ ಸ್ನೇಹಿತರೆ. ನೀವು ಮೊದಲಿಗೆ ಅಟ್ಟಿಯಲ್ಲಿ ಎಷ್ಟು ಕಟ್ ಮಾಡ್ತೀರ ಅಂತ ಕೇಳಲಿಕ್ಕೇ ಹೋಗಬೇಡಿ. ಒಂದು ಚೆಂಡು ಮಲ್ಲಿಗೆಯಲ್ಲಿ ನೀವು ಎಷ್ಟು ಹಣ ಕಟ್ ಮಾಡ್ತೀರಿ, ನಿಮ್ಮ ಕಮಿಷನ್ ಎಷ್ಟು ಅಂತ ಕೇಳಿ ನೀವು ತಿಳ್ಕೊಂಡು ನಂತರ ನೀವು ಅವರಿಗೆ ಮಲ್ಲಿಗೆ ಕೊಡಿ. ನನಗೆ ಇಲ್ಲಿ ನನಗೆ ಮೊದಲೇ ಹೇಳಿದರು ಒಂದು ಚೆಂಡಲ್ಲಿ ನಾನು 20 ರೂಪಾಯಿ ಕಟ್ ಮಾಡ್ತೇನೆ, ಮತ್ತು ಹಾಗೆ ಒಂದು 2 ಚೆಂಡಾದರೆ 40 ರೂಪಾಯಿ, 3 ಚೆಂಡಾದರೆ ಎಷ್ಟು ಹೇಳಿ 60 ರೂಪಾಯಿ. ಅದೇ ನಿಮಗೆ ಅರ್ಧ ಚೆಂಡಾಯಿತು, ಒಂದು ಚೆಂಡಿನ ಅರ್ಧ ಚೆಂಡಾಯಿತು, ಆಗ ನಮಗೆ 10 ರೂಪಾಯಿ ಕಟ್ ಮಾಡ್ತಾರೆ. ಅರ್ಧ ಚೆಂಡಿಗೆ 10 ರೂಪಾಯಿ ಸ್ನೇಹಿತರೆ. ನಾನು ಯಾಕಂತ ಹೇಳಿದರೆ ಫಸ್ಟ್ ನನಗೆ ಅರ್ಧ ಚೆಂಡು ಮಲ್ಲಿಗೆ ಆಗ್ತಾ ಇರುವಾಗ ಅವರು 10 ರೂಪಾಯಿ ನನಗೆ ಕಟ್ ಮಾಡ್ತಾ ಇದ್ದರು ಒಂದು ಅರ್ಧ ಚೆಂಡಲ್ಲಿ, ಉಳಿದ ಹಣವನ್ನು ನನಗೆ ಕೊಡ್ತಾ ಇದ್ದರು ಸ್ನೇಹಿತರೆ. ನಾನು ನಿಮಗೆ ಅದು ಆ್ಯಪ್ ಉಂಟು ಸ್ನೇಹಿತರೆ, ಮಲ್ಲಿಗೆದು ಆ್ಯಪು, ನಿಮಗೆ ಯಾರಿಗಾದರೂ ಗೊತ್ತಿಲ್ಲ ಅಂತ ಇದ್ದರೆ ಸ್ನೇಹಿತರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಆ್ಯಪ್ ಯಾವುದು, ಅದನ್ನು ಹೇಗೆ ಡೌನ್ಲೋಡ್ ಮಾಡುವುದು ಎಂಬುದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ. ನಾನು ಮಾಡಿದ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ನಾನು ಭಾವಿಸ್ತೇನೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಿಮಗೆ ನಾನು ಕಮೆಂಟ್ ಮಾಡ್ತೇನೆ. ಹಾಗೂ ನಿಮಗೆ ಅದು ನಿಮಗೆ ಗೊತ್ತಾಗದಿದ್ದರೆ ನಾನು ನಿಮಗೆ ಏನು ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೀನಿ ಸ್ನೇಹಿತರೆ. ಇದು ನನ್ನ ಸಬ್ಸ್ಕ್ರೈಬರ ರಿಕ್ವೆಸ್ಟ್ ಆಗಿತ್ತು, ಆ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ಅವರಿಗೆ ಈ ವಿಡಿಯೋ ನೋಡಿದರೆ ಖುಷಿಯಾಗಬಹುದಂತ ನನ್ನ ಭಾವನೆ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ನೋದು ನನ್ನ ಭಾವನೆ ಸ್ನೇಹಿತರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ.